ಅಂಜನಾದ್ರಿ ಆಂಜನೇಯ ಸ್ವಾಮಿ ಅವರಿಗೆ ನಮಸ್ಕಾರ ಮಾಡುತ್ತಾ ನಿಮಗೆಲ್ಲ ಜನಾರ್ದನ್ ರೆಡ್ಡಿ ಅವರು ಏನಿದೆ ಅಂತ ಮುಂದೆ ಬಂದಿದ್ದಾರಲ್ಲ ಗಂಗಾವತಿಗೆ ಎಲ್ಲ ಹೇಳಿದ್ದಾರೆ ಅದರ ಪ್ರಕಾರ ನಾವು ಕಳೆದ 14 ತಿಂಗಳಿಂದ ಅವರು ಬಳ್ಳಾರಿಯಲ್ಲಿ ಇದ್ದರು ಅದರಿಂದ ಸುಪ್ರೀಂ ಕೋರ್ಟ್ ಇಂದ ಅವರಿಗೆ ಬಳ್ಳಾರಿಯಿಂದ ಹೊರಗಡೆ ಇರಬೇಕು ಅಂತ ಆದೇಶ ಬಂತು ಬೆಂಗಳೂರು ಅಂದ್ರೆ ನಮಗೆ ಬಂಧುಗಳಿಗೆ ಆತ್ಮೀಯರಿಗೆ ಅಭಿಮಾನಿಗಳಿಗೆ ದೂರ ಆಗುತ್ತೆ ಅದಕ್ಕಾಗಿ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ ಗಂಗಾವತಿಯಲ್ಲಿ ಇವತ್ತು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಗೃಹಪ್ರವೇಶ ಮಾಡಿದ್ದೀವಿ ಪುರಾಣಗಳಲ್ಲಿ ನಾವೇನು ಓದಿದ್ದೆವೋ ದೇವಾನು ದೇವತೆಗಳಿಗೆ ಕಷ್ಟಗಳು ತಪ್ಪಲಿಲ್ಲ ವನವಾಸಗಳು ತಪ್ಪಲಿಲ್ಲ ನಾವೇನು ಸಾಮಾನ್ಯ ಮನುಷ್ಯರು ಈಗ ಜನಾರ್ದನ್ ರೆಡ್ಡಿ ಅವರಿಗೆ 12 ವರ್ಷಗಳಿಂದ ಎಷ್ಟು ಕಷ್ಟಗಳು ಬಂದಿದಾವೆ ಆದರೆ ಇವತ್ತು ಅವರು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಸೇವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ ನನಗೂ ನಂಬಿಕೆ ಇದೆ ದೇವರ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಶೀರ್ವಾದ ಜನರ ಪ್ರೀತಿ ಅವರಿಗೆ ಸದಾ ನಿರಂತರ ಇರುತ್ತೆ ಅಂತ ನಾನು ನಂಬುತ್ತೇನೆ ಬಸವಣ್ಣಗಳ ವಚನಗಳಲ್ಲಿ ಒಂದು ವಚನ ಇದೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಲಗ ನೀನು ನೀನಲ್ಲದೆ ನನಗಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಬಂದು ಬಲಗ ಎಲ್ಲರೂ ಜನರೇ ತಂದೆ ತಾಯಿ ಎಲ್ಲರೂ ಜನರೇ ಎಲ್ಲವೂ ಜನರೇ ನಮಸ್ಕಾರ ಈಗ ಮನೆ ಓಪನಿಂಗ್ ಮೇಡಮ್ ಮನೆ ಓಪನಿಂಗ್ ಆಯ್ತು ರೆಡ್ಡಿ ಅವರು ಇಲ್ಲಿ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು ಇಲ್ಲ ನೀವು ಸ್ಪರ್ಧೆ ಮಾಡೋದು ಏನು ಮೇಡಮ್ ಇಲ್ಲಿ ಓಪನಿಂಗ್ ಮಾಡೋದು ಉದ್ದೇಶ ಮುಂದಿನ ವಾರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಬರ್ತಾರೆ ಅವರೇ ರಾಜಕೀಯ ವಿಷಯಗಳೆಲ್ಲ ನಿಮಗೆ ತಿಳಿಸ್ತಾರೆ ಒಂದ್ ಕಡೆ ರೆಡ್ಡಿ ಅವರು ಸಿಂಧನೂರು ಅಥವಾ ನೀವು ಸಿಂಧನೂರು ಅಥವಾ ನಿಮ್ಮ ಸಿಂಧನೂರು ಇಲ್ಲ ಏನೇ ವಿಷಯಗಳಾದರೂ ರಾಜಕೀಯಕ್ಕೆ ಸಂಬಂಧಪಟ್ಟ ಜನಾರ್ದನ್ ರೆಡ್ಡಿ ಅವರೇ ತಮ್ಮ ಹತ್ರ ಮಾತನಾಡುತ್ತಾರೆ ಮನೆ ಓಪನಿಂಗ್ ಖುಷಿ ಇದೆ ಮೇಡಮ್ ಯಾಕಂದ್ರೆ ಈಗ ಜನ ಅಲ್ಲಿ ಬಳ್ಳಾರಿಗೆ ಹೋಗ್ತಿದ್ರು ಇಲ್ಲಿ ಗಂಗಾವತಿ ಖುಷಿ ತಂದಿದ್ದಾನೆ ಏನನ್ಸುತ್ತೆ ಇಲ್ಲಿ ಗಂಗಾವತಿ ಒಂದು ವಾತಾವರಣ ಎಲ್ಲ ಚೆನ್ನಾಗಿದೆ ನಾವೇನು ಬಳ್ಳಾರಿಯಲ್ಲಿ ಇರ್ತೀವೋ ಅದೇ ತರ ವಾತಾವರಣ ಇದೆ ಅಲ್ಲಿ ಗಂಗಾವತಿಯಲ್ಲಿ ನೀವು ಇರ್ತೀರಾ ಫ್ಯಾಮಿಲಿ ಎಲ್ಲ ಹೆಂಗೆ ಮೇಡಮ್ ಇಲ್ಲಿ ಮಾಡೋ ಉದ್ದೇಶ ಏನು ಸರ್ ಅವರು ಯಾವಾಗ ಇರ್ತಾರೋ ನಾವು ಬಳ್ಳಾರಿಯಿಂದ ಇಲ್ಲಿಗೆ ಬರ್ತಾ ಇರ್ತೀವಿ ಯಾಕಂದ್ರೆ ನಮಗೆಲ್ಲ ಹತ್ರ ಆಗುತ್ತೆ ಬೆಂಗಳೂರು ಅಂದ್ರೆ ಎಲ್ಲರಿಗೂ ಬಂಧುವಲ್ಗ ಎಲ್ಲರಿಗೂ ದೂರ ಆಗುತ್ತಲ್ಲ ಅದಕ್ಕೆ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ ಖುಷಿ ತಂದಿದೆ ಎಲ್ಲ ಚೆನ್ನಾಗಿದೆ ಏನು ಗೊತ್ತಿಲ್ಲ ನನಗೆ ಮುಂದಿನ ವಾರ ಬರ್ತಾರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಅವರೇ ಹೇಳ್ತಾರೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ